ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 9 ಪೇಜ್ ನಂಬರ್ 215. ತಂದೆಗೆ ಎಲ್ಲವನ್ನೂ ತನ್ನ ಕುಮಾರನ ಮುಖಾಂತರ ಸೃಷ್ಟಿಸುವುದರಲ್ಲಿ ಸಂತೋಷವಿದ್ದುದರಿಂದ ಆತನು ಎಲ್ಲ ಸಂಗತಿಗಳಲ್ಲಿ ಆತನನ್ನು ತನ್ನ ಗೌರವ ಸಾಧನವನ್ನಾಗಿ ಘನತೆಗೇರಿಸಿದನು. ಯೋಹಾನ 1:1. ಈ ದೃಷ್ಟಿಕೋನದಿಂದ ಎಲ್ಲ ಆಶೀರ್ವಾದಗಳು, ಎಲ್ಲ ಅಧಿಕಾರವು, ಎಲ್ಲ ಕೃಪೆಯು ತಂದೆಯಿಂದ ಮಗನ ಮೂಲಕ ಹೊರಟವು ಮತ್ತು ಮಗನೊಂದಿಗೆ ಸಂಬಂಧ ವಿರಿಸಿಕೊಂಡ ನೂತನ ಸೃಷ್ಟಿಯು ಆತನೊಂದಿಗೆ ದೇವರ ಕೃಪೆಯ ನಿಯೋಗಿಗಳು ಜೊತೆ ವಾರಸುದಾರರು ಆಗಿ ಮಾಡಲ್ಪಟ್ಟರು. ಪೂರ್ಣವಾದ ಅರ್ಥದಲ್ಲಿ ಪರಲೋಕದ ತಂದೆಯು ತನ್ನ ಸ್ವಂತ ಕಾರ್ಯದಿಂದ ವಿಶ್ರಮಿಸಿದಾಗ ಮಗನನ್ನು ತನ್ನ ಗೌರವಾನ್ವಿತ ನಿಯೋಗ್ಯನಾಗಿ ಉಪಯೋಗಿಸಿಕೊಂಡಿದ್ದರಿಂದ ನಮ್ಮ ವಿಮೋಚಕನು ತಂದೆಯು ಯಾರಿಗೂ ತೀರ್ಪು ಮಾಡುವುದಿಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. ಯೋಹಾನ 5:22 ಎಂದು ಹೇಳಿದ್ದಾನೆ. ನಮ್ಮ ಕರ್ತನು ಈ ಮಾತುಗಳನ್ನು ತನ್ನ ತಂದೆಯು ತನಗೆ ಕೊಟ್ಟ ಕೆಲಸವನ್ನು ಕಲ್ವಾರಿಯಲ್ಲಿ ಮಾಡಿ ತೀರಿಸುವ ಮುನ್ನವೇ ಹೇಳುತ್ತಾನೆ. ಆದರೆ ಆತನು ತನ್ನ ಪೂರೈಸಿದ ಕೆಲಸವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಮಾತುಗಳನ್ನು ಹೇಳುತ್ತಾನೆ. ದೇವರು ಉದ್ದೇಶಿಸಿದ ಕಾರ್ಯಕ್ಕಾಗಿ ಮರಣ ಪರ್ಯಂತ ಇರಬೇಕಾದ ತನ್ನ ನಿಷ್ಠೆಯನ್ನು ನಿರ್ಧರಿಸುವುದಕ್ಕೋಸ್ಕರ ಆತನನ್ನೇ ಶೋಧನೆಗೊಳಪಡಿಸಲಾಯಿತೆಂದು ನಾವೀಗಾಗಲೇ ನೋಡಿದ್ದೇವೆ. ಈ ರೀತಿಯಲ್ಲಿ ಆತನು ತಾನೊಬ್ಬ ನಿಷ್ಠಾವಂತ ಮತ್ತು ಕರುಣಾಭರಿತ ಮಹಾಯಾಜಕನೆಂಬುದನ್ನು ನಿರೂಪಿಸಿದ್ದನಲ್ಲದೆ ತನ್ನ ಸ್ವಂತ ರಕ್ತದ ಮೂಲಕವಾಗಿ ಮನುಕುಲದ ಪರವಾಗಿ ನೂತನ ಒಡಂಬಡಿಕೆಯೊಂದನ್ನು ಖಚಿತಪಡಿಸಿ ನೂತನ ಜೀವನ ಮಾರ್ಗವೊಂದನ್ನು ತೆರೆದನಲ್ಲದೆ ಮರಣ ಹಾಗೂ ಸಮಾಧಿಯ ಬೀಗದ ಕೈಗಳನ್ನು ಪಡ್ಕೊಂಡವನಾಗಿ ಮರಣದ ಸೆರೆಯಲ್ಲಿದ್ದವರಿಗೆ ಮೇಲೆದ್ದು ಬನ್ನಿರಿ ಎನ್ನುವ ಮತ್ತು ತನ್ನ ಮಾತುಗಳನ್ನು ವಿಧೇಯತೆಯಿಂದ ಕೇಳುವ ಅನೇಕರನ್ನು ಆಶೀರ್ವದಿಸಿ ಮೇಲೆತ್ತುವ ಅಧಿಕಾರವನ್ನು ಪಡ್ಕೊಂಡನು. ಕಟ್ಟುನಿಟ್ಟಾಗಿ ಹೇಳಬೇಕಾದರೆ ಕರ್ತನು ತಾನು ಪುನರುತ್ಥಾನ ಹೊಂದಿದ ನಂತರ ತಂದೆಯು ನ್ಯಾಯ ತೀರ್ಪಿನ ಅಧಿಕಾರವನ್ನೆಲ್ಲ ತನ್ನ ಮಗನಿಗೆ ಒಪ್ಪಿಸಿಕೊಟ್ಟನು ಮತ್ತು ಮಗನು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ. ಮತ್ತಾಯ 28:18 ಎಂದು ಸಾರಿ ತಿಳಿಸಿದನು. ಈ ಅಧಿಕಾರವನ್ನು ಆತನು ಅಪೋಸ್ತಲರನ್ನು ತನ್ನ ರಾಯಭಾರಿಗಳನ್ನಾಗಿ ನೇಮಿಸಿ ಅವರಿಗೆ ಮೊದಲಗಿತ್ತಿಯ ವರ್ಗಕ್ಕೆ ಸೇರಿದ ಸಭೆಯವರನ್ನು ನೂತನ ಸೃಷ್ಟಿಯ ತಮ್ಮ ಜೊತೆ ಸದಸ್ಯರನ್ನಾಗಿ ಒಗ್ಗೂಡಿಸುವ ಕಾರ್ಯವನ್ನು ವಹಿಸಿಕೊಡುವುದರ ಮೂಲಕ ಕಾರ್ಯಗತಗೊಳಿಸಿದನು. ಮನುಕುಲದ ಬಗ್ಗೆ ತಂದೆಯ ತೀರ್ಪನ್ನು ಈಗಾಗಲೇ ವ್ಯಕ್ತಪಡಿಸಲಾಗಿದ್ದು ಅದರಲ್ಲಿ ಎಲ್ಲರನ್ನು ಶಿಕ್ಷೆಗೆ ಒಳಪಡಿಸಲಾಗಿದೆ. ಸಂಪೂರ್ಣ ನೈತಿಕತೆಯ ಅಡಿಯಲ್ಲಿ ಆತನ ಪಾಲಿನ ಮತ್ತು ಯಾವುದೇ ರೀತಿಯ ಮುಂದಣ ತೀರ್ಪು ಯಾವುದೇ ರೀತಿಯಲ್ಲಿ ನಿಂದಿತ ಜನಾಂಗದವರಿಗೆ ನಿರ್ದಿಷ್ಟವಾಗಿ ಲಾಭದಾಯಕವಾಗಲಾರದು. ಯಾಕೆಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ. ದೈವಿಕ ನಿರ್ದಿಷ್ಟ ಮಾನವು ನ್ಯಾಯಬದ್ಧವಾದ ಪರಿಪೂರ್ಣತೆಯಿಂದ ಕಿಂಚಿತ್ತು ಕಡಿಮೆಯಾದರೂ ಸ್ವೀಕರಿಸಲಾರದು. ಈ ಕಾರಣದಿಂದ ಕರ್ತನಾದ ಯೇಸುವು ನಮ್ಮ ಮಧ್ಯಸ್ಥನಾಗಬೇಕೆಂಬುದು ದೇವರ ವ್ಯವಸ್ಥೆಯಾಗಿದೆ. ಆತನು ನ್ಯಾಯವನ್ನು ತೃಪ್ತಿಪಡಿಸುವವನಾಗಿ ಪತನಗೊಂಡ ಜನಾಂಗದ ಪ್ರತಿನಿಧಿಯಾಗಿ ಮಧ್ಯೆ ಪ್ರವೇಶಿಸಬಲ್ಲವನಾಗಿದ್ದಾನೆ. ದೇವರ ನ್ಯಾಯವು ಈತನನ್ನು ಮನುಷ್ಯರ ಪ್ರತಿನಿಧಿಯಾಗಿ ಕಾಣುತ್ತದೆ ಮತ್ತು ಈತನು ಜನಾಂಗದ ಹೊಣೆ ಹೊತ್ತವನಾಗಿದ್ದಾನೆ. ಯೇಸುವು ತನಗೆ ನೇಮಿಸಿದ ಕೆಲಸವನ್ನು ಪೂರೈಸಿದವರಿಗೆ ಯಾರು ಸೃಷ್ಟಿಕರ್ತನ ಬಗ್ಗೆ ಮತ್ತು ಆತನ ನೈತಿಕ ನಿಯಮಗಳ ಬಗ್ಗೆ ತಿಳುವಳಿಕೆ ಪಡ್ಕೊಂಡು ದೇವರ ಸಾಮರಸ್ಯದಲ್ಲಿ ಸಂಪೂರ್ಣವಾಗಿ ಇರಬಯಸುತ್ತಾರೋ ಅವರುಗಳನ್ನೆಲ್ಲ ಆತನ ಜ್ಞಾನದಲ್ಲಿ ಸೇರುವವರಿಗೆ ತನ್ನ ಮಧ್ಯಸ್ಥಿಕೆಯ ಸಂಬಂಧವನ್ನು ಉಳಿಸಿಕೊಂಡಿರುತ್ತಾನೆ. ಇದಕ್ಕಿಂತ ಹೆಚ್ಚಾಗಿ ಆತನ ಸಮಗ್ರ ತೀರ್ಪು ತಾನು ವಿಚಾರಣೆಯಲ್ಲಿ ಕಂಡುಹಿಡಿಯುವುಗಳ ನಿರ್ವಹಣೆಯಾಗಿದ್ದು ಆತನು ವಿಧಿಯರಿಗೆ ಪ್ರತಿಫಲವನ್ನು ನೀಡುವವನಲ್ಲದೆ ಈ ಲೋಕವನ್ನು ಭ್ರಷ್ಟಗೊಳಿಸುವವರನ್ನು ನಾಶಪಡಿಸುತ್ತಾನೆ. ತಿಳಿದು ಪಾಪ ಮಾಡುವವರನ್ನು ನಾಶಗೊಳಿಸುತ್ತಾನೆ. ಜನರಲ್ಲಿ ಆತನ ಮಾತುಗಳನ್ನು, ಆಜ್ಞೆಗಳನ್ನು ಮತ್ತು ಸೂಚನೆಗಳನ್ನು ಕೇಳದೆ ಇರುವವರನ್ನು ನಾಶಪಡಿಸಿ ಎಲ್ಲ ಪಾಪವನ್ನು, ಅವಿಧೇಯತ್ವವನ್ನು, ಕಡೇ ಶತ್ರುವಾದ ಮರಣವನ್ನು ಸಹ ಕೆಳಕ್ಕೆ ತುಳಿದು ಬಿಡುವನು. 1 ಕೊರಿಂಥ 15:25-28, ಪ್ರಕಟಣೆ 11:18, 2 ಥೆಸಲೋನಿಕ 2:8 ಮತ್ತು ಇಬ್ರಿಯ 2:14. ಈ ತೀರ್ಪು ಭಾಗಗಳುಳ್ಳದಾಗಿರುತ್ತದೆ. ಸಮಗ್ರ ವರ್ಷದ ಅವಧಿಯಲ್ಲಿ ತೀರ್ಮಾನ ಮಾಡುವ ಮಧ್ಯಸ್ಥಕಾರನಾಗಿ
ಮಾನವ ಜಾತಿಯ ಅಪರಿಪೂರ್ಣತೆಗಳನ್ನು ಸ್ವಲ್ಪ ಮಟ್ಟಿಗೆ ಪದಗಿರಿಸಿ ಅವರನ್ನು ಸರಿಪಡಿಸಲು ಒಟ್ಟಾಗಿ ದಂಡಿಸುವುದು ಮತ್ತು ಬಹುಮಾನಿಸುವುದು ಹಾಗೂ ಯಹೋವನ ಅಧಿಕಾರವುಳ್ಳ ಪ್ರತಿನಿಧಿಯಾಗಿ ಸಹಸ್ರಮಾನದ ಅಂತ್ಯದಲ್ಲಿ ಯೋಗ್ಯರಿಗೆ ಶಾಶ್ವತ ಬಹುಮಾನವಾದ ನಿತ್ಯ ಜೀವವನ್ನು ಮತ್ತು ಅಯೋಗ್ಯರಿಗೆ ನಿತ್ಯ ಮರಣವೆಂಬ ತೀರ್ಪನ್ನು ಕೊಡುತ್ತಾನೆ. ಈ ಅಂತಿಮವಾದ ನ್ಯಾಯ ತೀರ್ಪಿನ ನಿರ್ವಹಣೆಯು ನಿಷ್ಕರುಣೆಯಿಂದೊಳಗೂಡಿದ ನ್ಯಾಯಸಮ್ಮತವಾಗಿರುತ್ತದೆ. ಕಾರುಣ್ಯದ ಸರಿಯಾದ ಉಪಯೋಗವು ಮತ್ತು ಉದ್ದೇಶಗಳು ಆತನ ಧರ್ಮಯುಗದಲ್ಲಿ ಪೂರೈಸಲಾಗಿರುತ್ತದೆ. ಇದಕ್ಕೆ ಕರುಣೆ ಮತ್ತು ನೆರವನ್ನು ಜನಾಂಗದ ಪ್ರತಿಯೊಬ್ಬ ಸದಸ್ಯನಿಗೂ ವಿಮೋಚಕನು ಒದಗಿಸುತ್ತಾನೆ. ಅನುಕಂಪದಿಂದೊಳಗೂಡಿದ ಧರ್ಮಯುಗದಲ್ಲಿ ಆಶೀರ್ವಾದ, ನ್ಯಾಯ ತೀರ್ಪಿಗೆ ನೀತಿ ನಿರ್ಣಯ, ಸರಿಪಡಿಸಿಕೊಳ್ಳುವಿಕೆ ಮುಂತಾದ ವಿವಿಧ ವೈಶಿಷ್ಟ್ಯಗಳನ್ನು ಬಹುಶಃ ಅಂತಿಮ ಬಹುಮಾನವನ್ನು ಅಥವಾ ಶಿಕ್ಷೆಗಳನ್ನು ಹೊರಿಸುವಾಗಲೂ ಕ್ರಿಸ್ತನ ದೇಹವಾದ ಸಭೆಯು ಆತನೊಂದಿಗೆ ಭಾಗಿಯಾಗಿರುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.